ಜಿಲ್ಲೆ ಬ್ಯಾಡಗಿಯಲ್ಲಿ ಜನಸಂಕಲ್ಪ ಯಾತ್ರೆ ಸಮಾವೇಶವನ್ನು ಅದ್ಧೂರಿಯಾಗಿ ಜರುಗಿಸಿದರು. ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ, ಕೃಷಿ ಸಚಿವ ಬಿಸಿ ಪಾಟೀಲ್, ಸಿಎಂ ಉದಾಸಿ, ಸಚಿವರಾದ ವಿರೂಪಾಕ್ಷಪ್ಪ ಬಳ್ಳಾರಿ, ಮುರಿಗೆಪ್ಪ ಶೆಟ್ಟರ್, ಮಾಜಿ ಶಾಸಕ ಸುರೇಶ್ ಗೌಡ ಪಾಟೀಲ ಹಾಗೂ ಬಿಜೆಪಿಯ ಮುಖಂಡರುಗಳು, ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಈ ವರ್ಷ ಬಿಜೆಪಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೇ ಆದಲ್ಲಿ ಜನರ ನೋವುಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿದರು. ಅಲ್ಲದೆ ಅನೇಕ ಬಗೆಯ ಯೋಜನೆಗಳನ್ನು ಜನರಿಗಾಗಿ ಜಾರಿಗೆ ತರುತ್ತೇವೆ ಅಂತ ಹೇಳಿದರು. ಅಂತೆಯೇ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಜನಸಂಕಲ್ಪ ಯಾತ್ರೆಯ ಬಗೆಗೆ ಸಾಕಷ್ಟು ತಿಳಿಸಿದರು. ಹಾಗೆಯೇ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ರೈತರ ಸಾಲ ಮನ್ನದ ಬಗ್ಗೆ, ಅನೇಕ ಯೋಜನೆಗಳ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿದರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ವರದಿ ಮಂಜಪ್ಪ, ರಾಮಪ್ಪ ಮಾಳಗಿ, ಬ್ಯಾಡಗಿ ತಾಲೂಕು ವರದಿಗಾರರು. ಮಕ್ಕಳ ಆರೋಗ್ಯ ಚೆನ್ನಾಗಿರ್ತದೆ ಅದನ್ನು ಕೊಡುವಂತಹ ತಾಕತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ. ಇವತ್ತು ಉಜ್ವಲ ಯೋಜನೆಯಿಂದ ಹೆಣ್ಣು ಮಕ್ಕಳು ಹೊಗೆಯಲ್ಲಿ ಅಡಿಗೆ ಮಾಡುವುದನ್ನು ತಪ್ಪಿಸುವಂತಹ ಕೆಲಸ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಇವತ್ತು ಲಕ್ಷಗಟ್ಟಲೆ ಮನೆಗಳನ್ನು ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಕಟ್ತಾ ಇದ್ದೇವೆ. 1 ಕೋಟಿ ಆಯುಷ್ಮಾನ್ ಕಾರ್ಡನ್ನ, ಆರೋಗ್ಯ ವಿಮೆಯ ಕಾರ್ಡನ್ನ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವು ಕೊಟ್ಟಿದ್ದೇವೆ. ಕಳೆದ ಮಳೆ ಬಂದಂತಹ ಸಂದರ್ಭದಲ್ಲಿ ಇವತ್ತು ನಾವು ಸುಮಾರು 107 ಕೋಟಿ ರೂಪಾಯಿಯನ್ನ ಬರುವಂತಹ ತಿಂಗಳಲ್ಲಿ ಇದು ಪ್ರಾರಂಭ ಆಗ್ತದೆ. ಸಿದ್ದರಾಮಯ್ಯ ಹೇಳ್ತಾರೆ ಇದನ್ನು ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ. 354 ಕೋಟಿ ರೂಪಾಯಿ ಇದಕ್ಕೆ ಮೀಸಲಿಟ್ಟಿದ್ದೇನೆ ಬಂಧುಗಳೇ. ಹಿಂದೂಗಳ ಹೆಸರಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಭಾಷಣದಿಂದ ಅಧಿಕಾರಕ್ಕೆ ಬಂದು ಯಾಕೆ ನಿಮಗೆ ಹೋಗಲಿಲ್ಲ? ಆ ಕುರಿಗಾರರು ಬಿಸಿಲು ಮಳೆಯಲ್ಲಿ ಇವತ್ತು ಸಿಕ್ಕೊಂಡು ಬದುಕು ಬಹಳ ಕಷ್ಟ ಆಗಿದೆ. ಅವ್ರಿಗೆ ಸಹಾಯ ಮಾಡಬೇಕನ್ನುವಂಥ ಕನಿಷ್ಠ ವಿಚಾರ ನಿಮ್ಮ ತೆರಿಗೆ ಬರಲಿಲ್ಲ. ಇವತ್ತು ನಾವು ಅದನ್ನು ಮಾಡ್ತಾ ಇದ್ದೇವೆ. ಇವತ್ತು ಲಂಬಾಣಿ ಜನ ಇದ್ದಾರೆ, ಅವರಿಗೆ ಅವ್ರ ಮನೆಗೆ ಒಂದು ಕಾಗದ ಪತ್ರ ಇರಲಿಲ್ಲ, ಹಕ್ಕು ಪತ್ರ ಇರಲಿಲ್ಲ. ಪ್ರಥಮ ಬಾರಿ ಕರ್ನಾಟಕ